ನಮಸ್ಕಾರ ಬಂಧುಗಳೇ, ಕಳೆದ ತುಳು ಪಾಠದಲ್ಲಿ ನೀವು ಅ ಉ ಈ ಸ್ವರಾಕ್ಷರಗಳನ್ನು ಕಲಿತಿದ್ದೀರಿ. ಈಗ ನಿಮಗೆ 6 ಸ್ವರಾಕ್ಷರಗಳು ಸಲೀಸಾಗಿ ಬರೀಬೋದು. ಈಗ ಇವತ್ತಿನ ಪಾಠದಲ್ಲಿ ಉಳಿದ ಸ್ವರಾಕ್ಷರಗಳನ್ನು ಬರೀಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ಮೊದಲನೇದಾಗಿ ತುಳು ಸ್ವರಾಕ್ಷರ ಋ. ಋ ಅನ್ನುವ ಸ್ವರಾಕ್ಷರ ಬಹಳ ಸುಲಭವಾಗಿ ಬರೀಬೋದು. ಕನ್ನಡದಲ್ಲಿ ಳಿ ಳಿ ಬರೆದ ಹಾಗೆ ಇದು ಋ. ತುಳುವಿನಲ್ಲಿ ಋ ಋಷಿ ಅಂತ ನಾವು ಋಷಿ ಎನ್ನುವ ಶಬ್ದದ ಮೊದಲನೆಯ ಅಕ್ಷರ ಋ. ತುಳುವಿನಲ್ಲಿ ಋ ಅನ್ನೋದನ್ನು ಈ ಥರ ಬರೀತೇವೆ. ಅದೇ ಕನ್ನಡದಲ್ಲಿ ಋ ತುಂಬ ಬಹಳ ವ್ಯತ್ಯಾಸ ಇದೆ. ಈಗ ಋ ಋ ಅನ್ನೋದನ್ನು ಯಾವ ಥರ ಬರಿಬಹುದು ಅನ್ನೋದನ್ನು ಗಮನಿಸೋಣ. ಈಗ ಋ ಋ ಬರೆದ ಹಾಗೆ, ಆದರೆ ಅದಕ್ಕೆ ಒಂದು ಬಾಲ ಕೊಡಬೇಕು. ಅದೇ ಕನ್ನಡದಲ್ಲಿ ನಾವು ಋ ಅನ್ನೋ ಸ್ವರಾಕ್ಷರಗಳನ್ನ ಈ ಥರ ಬರಿತೀವಿ. ಈ ಸ್ವರಾಕ್ಷರ ಬಹಳ ಪ್ರಯೋಗದಲ್ಲಿ ಇಲ್ಲ. ಋ ಅನ್ನೋ ಸ್ವರಾಕ್ಷರ ಬಹಳಷ್ಟು ಪ್ರಯೋಗದಲ್ಲಿ ಇಲ್ಲ. ಈಗ ನೀವು ಋ ಮತ್ತು ಋ ಅನ್ನೋ ಈ ಎರಡು ಸ್ವರಾಕ್ಷರಗಳನ್ನ ಕಲ್ತಿದ್ದೀರಿ. ಈಗ ಮುಂದಕ್ಕೆ ಎ ಅನ್ನುವ ಸ್ವರಾಕ್ಷರವನ್ನು ಯಾವ ಥರ ಬರೆಯೋದು ಅನ್ನೋದನ್ನು ನೋಡೋಣ. ಎ ಅನ್ನೋ ಸ್ವರಾಕ್ಷರ ಬಹಳ ಸುಲಭವಾಗಿ ಬರೀಬೋದು. ಅದು ಕೂಡ ಕನ್ನಡದ ಸ್ವರಾಕ್ಷರ ಎಗಿಂತ ಬಹಳಷ್ಟು ಭಿನ್ನವಾಗಿದೆ. ಈಗ ತುಳುವಿನಲ್ಲಿ ಯಾವ ಥರ ನೀವು ಎಯನ್ನು ಬರಿಬೋದು? ಇದು ತುಳುವಿನಲ್ಲಿ ಎ ಎ. ಅದೇ ಕನ್ನಡದಲ್ಲಿ ಎಯನ್ನು ಈ ಥರ ಬರೀತಾರೆ. ಎ ಎ. ಈಗ ತುಳುವಿನಲ್ಲಿ ಐ ಐ ಅಂತ ಯಾವ ಥರ ಬರೆಯೋದು? ಐ ಕೂಡ ಬಹಳ ಸುಲಭವಾಗಿದೆ. ನೀವು ಆ ಬರೆಯೋದನ್ನು ಕಲ್ತಿದ್ದೀರಾ. ನಿಮಗೆ ಆ ಅನ್ನುವ ಅಕ್ಷರ ಬರೀಲಿಕ್ಕೆ ಗೊತ್ತಿದೆ. ಇದು ನಾನಿಲ್ಲಿ ಆ ಅನ್ನುವ ಅಕ್ಷರವನ್ನು ಇನ್ನೊಂದು ಸಲ ಬರಿತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಈಗ ಅದೇ ಥರ ಐ ಅನ್ನುವ ಅಕ್ಷರವನ್ನು ಬರೆಯೋದು ಬಹಳ ಕಷ್ಟವೇನಿಲ್ಲ. ಆ ಕೊಂಬು ಇರುವುದಿಲ್ಲ, ಅದರ ಬದಲು ಅದನ್ನು ಇಷ್ಟಕ್ಕೆ ನಿಲ್ಲಿಸ್ತೇವೆ. ಮತ್ತೆ ಅದಕ್ಕೆ ಐ ಅನ್ನುವ ಒಂದು ದೀರ್ಘ ಕೊಂಬನ್ನು ಹಾಕಿದರೆ ಅದು ಐ ಐ ಅನ್ನುವ ಸ್ವರಾಕ್ಷರ ಆಗ್ತದೆ. ಅದನ್ನೇ ಕನ್ನಡದಲ್ಲಿ ಹೀಗೆ ಬರೀತಾ ಇದ್ದೇವೆ. ಕನ್ನಡದಲ್ಲಿ
ಈ ಥರ ಐ ಅಂತ ಬರೀತೇವೆ. ಈಗ ಮುಂದಕ್ಕೆ ಓ ಓ ಮತ್ತು ಔ, ಓ ಮತ್ತು ಔ ಈ ಎರಡು ಸ್ವರಾಕ್ಷರಗಳನ್ನು ಬರೆಯೋದಕ್ಕೆ ನಾವು ಕಲಿತ್ಕೊಳ್ಳೋಣ. ಓ ಮತ್ತು ಔ ಅನ್ನುವ ಎರಡು ಸ್ವರಾಕ್ಷರವನ್ನು ಬರೀಲಿಕ್ಕೆ ಕಲಿತ್ಕೊಳ್ಳೋಣ. ಓ ಅನ್ನುವ ಸ್ವರಾಕ್ಷರ ಬಹಳ ಸುಲಭವಾಗಿ ಬರೀಬಹುದು. ಕನ್ನಡದ ಮೂರು ಬರೆದ ಕನ್ನಡದಲ್ಲ ಅದು ಇದು ಕನ್ನಡ ಅರೇಬಿಕ್ ಅಂಕೆ ಮೂರು ಯಾವ ಥರ ಬರಿತೀರಿಯೋ ಅದೇ ಥರ ಬರೆಯೋದು. ಆದರೆ ಅದಕ್ಕೆ ಎರಡು ಸುರುಳಿಗಳನ್ನು ಕೊಡಬೇಕು. ಈ ಥರ ಸುರುಳಿ ಬಂದರೆ ಅದಕ್ಕೆ ಇದು ಓ ಓ ಅನ್ನುವ ಸ್ವರಾಕ್ಷರ ಆಗ್ತದೆ. ಓಂ ಓಂ ಅಂತ ಬರೀತಾರೆ. ಇದು ಓಂ ಅನ್ನೋದು ಈ ಥರ ಬರಿತೇವೆ. ಸ್ವಲ್ಪ ಸರಿಸಮಾನೆ ಓಂ ಬರೆದ ಹಾಗೆ. ಆದರೆ ಆ ಒಂದು ಸುರುಳಿ ಇದರಲ್ಲಿದೆ, ಓ ಅಲ್ಲಿ, ಓ ಅಕ್ಷರದಲ್ಲಿ. ಅದನ್ನೇ ಕನ್ನಡದಲ್ಲಿ ಓ ನಾವು ಹೀಗೆ ಬರಿತೇವೆ. ಕನ್ನಡದಲ್ಲಿ ಹೀಗೆ ಈ ಥರ ಓ ಅನ್ನೋದು ಬರುತ್ತದೆ. ಇನ್ನು ಮುಂದಕ್ಕೆ ಔ ಔ ಎನ್ನುವ ಸುರಾಕ್ಷರ, ಅದನ್ನು ಯಾವ ಥರ ಬರೆಯೋದು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋಣ. ಓ ಬರೆದ ಹಾಗೆ ಪ್ರಥಮವಾಗಿ ಓ ಅನ್ನು ಯಾವ ಥರ ನೀವು ಬರ್ತಿದ್ದೀರಿ ಅದೇ ಥರ ಬರೆಯೋದು ಓನ್ನ. ಅದಕ್ಕೆ ಒಂದು ಇದು ಸೇರಿಸಿದರೆ ಓ ಅನ್ನುವ ಸುರಾಕ್ಷರ ಆಗ್ತದೆ. ಔ ಔ ಕ್ಷಮಿಸಿ, ಔ ಔ ಅನ್ನುವ ಸುರಾಕ್ಷರ ಆಗುತ್ತದೆ. ಕನ್ನಡದಲ್ಲಿ ಔ ಅನ್ನ ನಿಮಗೆ ಬರೀಲಿಕ್ಕೆ ಗೊತ್ತಿರ್ಬೋದು. ಔಷಧ ಔಷಧ ಅನ್ನುವ ಪದದಲ್ಲಿ ಈ ಔ ಅನ್ನೋದು ಅಷ್ಟು ಸರಿಯಾಗಿ ಬಂದಿಲ್ಲ ಅವು. ಇನ್ನು ಅಂ ಮತ್ತು ಅಹ ಅನುಸ್ವಾರ ಮತ್ತು ವಿಸರ್ಗ ಈ ಎರಡು ಸ್ವರಾಕ್ಷರಗಳನ್ನು ಬರೆಯೋದು ಯಾವ ಥರ ಅಂತ ನೋಡೋಣ. ನಿಮಗೆ ಈಗ ಅಂ ಅ ಅ ಅನ್ನುವ ಸ್ವರಾಕ್ಷರ ಬರೀಲಿಕ್ಕೆ ಗೊತ್ತಿದೆ, ಬಹಳಷ್ಟು ಸುಲಭವಾಗಿದೆ. ಅ ಅಂತ ಬರೆದು ಅದರ ಮುಂದಕ್ಕೆ ಇದು ಅಂ ಅಂತ ಆಗ್ತದೆ. ಇಂಗ್ಲೀಷ್ನಲ್ಲಿ ಬರೆಯೋದಿದ್ದರೆ ಅಂ, ಕನ್ನಡದಲ್ಲಿ ಬರೆಯೋದಿದ್ದರೆ ಅಂ ಅಂ ಅಂತ ಬರೀಬೋದು. ಈಗ ಅಹ ಅಹ ಎನ್ನುವ ಸ್ವರ ಇದು ವಿಸರ್ಗ, ಇದಕ್ಕೆ ವಿಸರ್ಗ ಅಂತ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಈ ಎರಡು ಅಕ್ಷರಗಳಿಗೆ ಮೀಡಿಯಲ್ಸ್ ಅಂತ ಹೇಳ್ತಾರೆ. ಅಹ ಅದೇ ಕನ್ನಡದಲ್ಲಿ ಈ ಥರ ಬರೀತಾರೆ. ಆದರೆ ಹೆಚ್ಚಾಗಿ ಈ ಅಕ್ಷರ ಅಷ್ಟೊಂದು ಚಾಲ್ತಿಯಲ್ಲಿ ಇಲ್ಲ. ಏನು ಮಾಡ್ತಾರೆ ಅಂತ ಹೇಳಿದರೆ ಅಹ ಅಂತ ಬರೆಯುವಾಗ ಅ ಮತ್ತು ಹ
ಅಂತ ಬರೀತಾರೆ. ಆಹಾ, ಈ ವಿಸರ್ಗವನ್ನು ಪ್ರಯೋಗ ಮಾಡುವ ಬದಲು ಆಹಾ ಅಂತ ಬರೀತಾರೆ. ಅದೇ ತುಳುವಿನಲ್ಲಿ ಈ ಥರ ಬರೀಬೋದು, ಹ ಅಂತ ಬರೆದು ಹೀಗೆ ಇದು ಅಹ ಅಂತ ತುಳುವಿನಲ್ಲಿ ಅಹ ಅಂತ ಈ ಥರ ಬರೀಬಹುದು. ಈಗ ನಾವು ಸ್ವರಾಕ್ಷರ 14 ಸ್ವರಾಕ್ಷರಗಳನ್ನು ಮತ್ತು ಅನುಸ್ವಾರ ಮತ್ತು ವಿಸರ್ಗವನ್ನು ಕಲಿತಿದ್ದೇವೆ. ಮುಂದಿನ ಪಾಠದಲ್ಲಿ ನಾವು ಕಾನ್ಸನೆಂಟ್ಸ್ ಅಕ್ಷರಗಳನ್ನು ಯಾವ ಥರ ಬರೆಯೋದು, ಅಂದರೆ ವ್ಯಂಜನಗಳನ್ನು ತುಳುವಿನಲ್ಲಿ ಯಾವ ಥರ ಬರೆಯೋದನ್ನು ಬರೆಯೋದು ಅಂತ ಕಲಿತುಕೊಳ್ಳೋಣ.